ಕೆಲವೊಂದು ಕೀಗಳನ್ನು ಅವರು ಬಿಸಾಡಿದ್ದಾರೆ ಅನ್ನೋ ಶಂಕೆ ಇದೆ ಕಮೋಡ್ ನಲ್ಲಿ ಕೀ ಬಿಸಾಡಿದ್ದಾರೆ ಅನ್ನೋ ಶಂಕೆ ಎಸಿಬಿ ಅಧಿಕಾರಿಗಳು ಬಂದಾಗ ಇಪ್ಪತ್ತು ನಿಮಿಷ ಬಾಗಿಲ್ ತೆಗೆದೇ ಇರಲಿಲ್ಲ ಬಾಗಿಲ್ ತೆರೆಯದೆ ರಂಪಾಟ ಮಾಡಿದ್ರು ಆ ಸಂದರ್ಭದಲ್ಲಿ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಲ್ಲಿ ಸೊ ಪೊಲೀಸರನ್ನ ಕರೆಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಕ್ಕೆ ಅದಾದ ಮೇಲೆ ಬಾಗಿಲ್ ತೆಗೆದಿದ್ದಾರೆ ಈ ಸಂದರ್ಭದಲ್ಲಿ ಕೀಗಳನ್ನು ಬಿಸಾಡಿರಬಹುದು ಅಂತ ಹೇಳಿ ಸೊ ಈಗ ಆ ಲಾಕರ್ಗಳ ಒಳಗೆ ಏನಿದೆ ಅನ್ನುವಂಥದ್ದನ್ನ ಪರಿಶೀಲನೆ ನಡೆಸಬೇಕಾಗುತ್ತೆ ಅದಕ್ಕಾಗಿ ಎ ಸಿ ಬಿ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಯಾಕಂದ್ರೆ ಅದರ ಕೀಗಳು ಪತ್ತೆ ಆಗ್ತಾ ಇಲ್ಲ ಕಮೋಡ್ನ ಒಳಗೆ ಕೀ ಎಸ್ತಿರಬಹುದು ಮತ್ತಷ್ಟು ಕೀಗಳನ್ನ ಬಿಸಾಡಿರಬಹುದು ಅಂತೇಳಿ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಳ್ಳಂಬಳಿಗೆ ದಿಢೀರ್ ಅಂತ ಹೇಳಿ ಆರು ಗಂಟೆಯಷ್ಟೊತ್ತಿಗೆ ಅವರ ನಿವಾಸದ ಬಳಿ ಡಾಕ್ಟರ್ ಸುಧಾವರ ನಿವಾಸದ ಬಳಿ ಎ ಸಿ ಬಿ ಅಧಿಕಾರಿಗಳು ರೇಡ್ಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಅವರು ಸಹಕರಿಸಿಲ್ಲ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಬಾಗಿಲನ್ನೇ ತೆಗೆದಿಲ್ಲ ಅದಾದ ಬಳಿಕ ಪೊಲೀಸರನ್ನ ಕರೆಸ್ತೀವಿ ಈಗ ನೀವು ಬಾಗಿಲು ತೆಗೆದೇ ಇದ್ರೆ ಅಂತ ಹೆದರಿಸಿದ ನಂತರದಲ್ಲಿ ಅವರು ಬಾಗಿಲನ್ನ ತೆಗೆದಿದ್ದಾರೆ ಸೊ ಆ ಇಪ್ಪತ್ತು ನಿಮಿಷದಲ್ಲಿ ಏನಾಗಿರಬಹುದು ಕೀಗಳನ್ನ ಬಿಸಾಡಿದಾರ ಲಾಕರ್ಗಳು ಓಪನ್ ಆಗ್ತಾ ಇಲ್ಲ ಅದರ ಕೀಗಳ ಹುಡುಕಾಟದಲ್ಲಿ ತೊಡಗಿದ್ರು ಕೀಗಳು ಸಿಕ್ಕಿಲ್ಲ ಸೊ ಹೀಗಾಗಿ ಲಾಕರ್ ಅನ್ನ ಓಪನ್ ಮಾಡಿ ಅದರ ಒಳಗೆ ಏನಿದೆ ಅನ್ನುವಂತ ಮತ್ತಷ್ಟು ಪರಿಶೀಲನೆಗೆ ಎ ಸಿ ಬಿ ಅಧಿಕಾರಿಗಳು ಮುಂದಾಗಬೇಕಾಗಿದೆ ಸೊ ಸದ್ಯಕ್ಕೆ ಈಗ ಎರಡು ಮನೆಯ ದಾಖಲೆಗಳನ್ನ ಸೀಸ್ ಮಾಡಲಾಗಿದೆ ಎರಡು ಮನೆಯಿಂದ ಹದಿನೈದು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿರೋದು ಎಂಟು ಕೋಟಿ ಮೌಲ್ಯದ ವಿಲ್ಲಾ ಯಲಹಂಕದ ನೆಹರು ನಗರದಲ್ಲಿ ಕೂಡ ಆಸ್ತಿ ಪತ್ತೆಯಾಗಿದೆ ಸದ್ಯಕ್ಕೆ ಎರಡು ಮನೆಯ ದಾಖಲೆಗಳನ್ನು ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿದ್ದಾರೆ ಎರಡು ಮನೆಯಿಂದಾನೆ ಬರೋಬ್ಬರಿ ಹದಿನೈದು ಕೋಟಿ ಮೌಲ್ಯದ ಆಸ್ತಿ ಇದು ತೂಗಿತಾ ಇರೋದು ಯಲಹಂಕದ ನೆಹರು ನಗರದಲ್ಲಿ ಒಂದು ಫ್ಲಾಟ್ ಇದೆ ಎಂಟು ಕೋಟಿ ಬೆಲೆ ಬಾಳುವಂತಹ ಮತ್ತೊಂದು ವಿಲ್ಲಾ ಇದೆ ಅವರ ಬಳಿ ಸೊ ಮೊದಲಿಗೆ ಚಿನ್ನ ಸಿಕ್ತು ಅದಾದ ಮೇಲೆ ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟಂತೆ ದಾಖಲೆಗಳು ಸಿಗ್ತಾ ಹೋಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮುರಳಿ ಸೊ ಮುರಳಿ ಇದೀಗ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿ ಹೊರ ಬರ್ತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಈಗ ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಾರಿ ಸುದ್ದ ಆರೋಪಗಳನ್ನ ಹೊತ್ಕೊಂಡಂತವರು ಹೊತ್ಕೊಂಡಂತರ ಮೇಲೆ ಈಗ ಎ ಸಿಬಿ ಅಧಿಕಾರಿಗಳು ದಾಳಿ ನೆನೆ ನಡೆಸಿದರೆ ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗ್ತಿದೆ ಯಾಕಂದ್ರೆ ಕೆಜಿ ಕೆಜಿ ಗಟ್ಲೆ ಚಿನ್ನ ಈಗಾಗಲೇ ಎಸಿಬಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಮನೆಯಲ್ಲಿ ಸರಿ ಸುಮಾರು ಹತ್ತು ಲಕ್ಷ ನಗದು ಇದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಎಸಿಬಿ ಅಧಿಕಾರಿಗಳಿಂದ ಬಯಲಾಗ್ತಿದೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ ಆದ್ರೆ ಈಗಿನ ಮಾಹಿತಿ ಪ್ರಕಾರ ಏನು ಕೊಡಗಿಹಳ್ಳಿಯಲ್ಲಿರುವಂತಹ ವಿಲ್ಲ ಏನಿತ್ತು ಅದಕ್ಕೂ ಅದರ ಜೊತೆಗೆ ನೆಹರು ನಗರದಲ್ಲಿರುವಂತಂದ್ರೆ ಯಲಾಂಕದಲ್ಲಿರುವಂತಹ ನೆಹರು ನಗರ ಏನಿದೆ ಅಲ್ಲಿನ ಫ್ಲಾಟ್ ಏನಿತ್ತು ಎರಡೂ ಸೇರಿ ಬರೋಬ್ಬರಿ ಹದಿನೈದು ಕೋಟಿಗೂ ಮೀರಿದ ಆಸ್ತಿ ಅಂತ ಹೇಳಿ ಈಗ ಒಂದು ಅಂದಾಜನ್ನ ಮಾಡಿದ್ದಾರೆ ಇನ್ನೂ ಸಹ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗ್ಬೇಕಂತದ್ದು ಮತ್ತು ಕೆಲವೊಂದು ದಾಖಲೆಗಳನ್ನ ವಶಕ್ಕೆ ನಂತರ ಎಷ್ಟು ಪರ್ಸೆಂಟ್ ನಷ್ಟು ಇವರು ಅಕ್ರಮನ ಎಸ್ಕಿದ್ದಾರೆ ಅನ್ನೋದು ಸಂಜೆ ಒಳಗಡೆ ಗೊತ್ತಾಗುವಂತದ್ದು ವಿಜಯ್